ನಮಸ್ಕಾರ ಆಯುರ್ವೇದ ಸತ್ಸಂಗದ ಈ ವಿಡಿಯೋವನ್ನು ಶುರು ಮಾಡೋಣ ಅದು ಅದಕ್ಕೂ ಮೊದಲು ಒಂದು ವಿಷಯ ಈ ಸಿನಿಮಾಗಳಲ್ಲಿ ಹೇಳ್ತಾರಲ್ಲ ಇದು ಹೃದಯವಂತರಿಗೆ ಮಾತ್ರ ಬುದ್ಧಿವಂತರಿಗೆ ಮಾತ್ರ ಅಥವಾ ಮೀಟರಿಯೋರಿಗೆ ಮಾತ್ರ ಅಂತಲ್ಲ ಅದೇ ಥರ ಈ ಸೀರೀಸ್ ಆಯುರ್ವೇದವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಥವಾ ಆಯುರ್ವೇದದ ಆಯುರ್ವೇದವನ್ನು ಕ್ಲಾಸಿಕಲಿ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡಿರೋರಿಗೆ ಮಾತ್ರ ಇವತ್ತಿನ ವಿಡಿಯೋವನ್ನು ಶುರು ಮಾಡೋ ಮೊದಲು ಆಯ್ದೇವ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡೋಣ ಆದಿದೇವ ಧನ್ವಂತರಿಯನ್ನು ಪ್ರಾರ್ಥಿಸ್ತಾ ಇವತ್ತಿನ ಶ್ಲೋಕವನ್ನು ನಾನು ಹೇಳ್ತೇನೆ ವಯೋ ರಾತ್ರಿಭುಕ್ತಾನಾಂ ತೇ ಅಂತ ಮಧ್ಯಿಗಾಹ ಕ್ರಮಾತ್ ಅಂತ ಅಂದರೆ ವಯಸ್ಸು ಅಂದರೆ ನಮ್ಮ ಇದೆಯಲ್ಲ ಆಯಸ್ಸು ಹಗಲು ರಾತ್ರಿ ಮತ್ತು ಊಟದ ಊಟ ಮಾಡಿದ ನಂತರ ಇರುವ ಸ್ಥಿತಿ ಅಥವಾ ಅಂದರೆ ನಮ್ಮ ಜೀರ್ಣ ಕಾಲ ಅಂತ ಜೀರ್ಣ ಆಗುವ ಕಾಲ ಅಂತ ಸೊ ಈ ನಾಲ್ಕು ಅವಸ್ಥೆಗಳಲ್ಲೂ ಈ ವಾತ ಮತ್ತು ಪಿತ್ತ ಮತ್ತು ಕಫದೋಷಗಳು ಮೊದಲು ಕಫ ಮಧ್ಯದಲ್ಲಿ ಪಿತ್ತ ಕೊನೆಯಲ್ಲಿ ವಾತದೋಷಗಳು ಇರ್ತವೆ ಅವು ಪ್ರಧಾನವಾಗಿರ್ತವೆ ಅವು ಪ್ರಿಡಾಮಿನೆಂಟ್ ಆಗಿರ್ತವೆ ಅಂತ ಅರ್ಥ ಈಗ ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗುವ ಉದಾಹರಣೆಗಳ ಮೂಲಕ ಆಗ ನಿಮಗೆ ಗೊತ್ತಾಗುತ್ತೆ ಮತ್ತು ಇದನ್ನು ನೀವು ಮುಂದೆ ನಿಮ್ಮ ಲೈಫಲ್ಲೇ ಇದನ್ನು ಅಪ್ಲೈ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗುವಂಥದ್ದೇ ಅದು ಅಂದರೆ ಒಂದು ಮನಸ್ಸಿನಲ್ಲಿ ಓಹೋ ಈಗ ವಾತದೋಷ ಹೆಚ್ಚಾಗಿರುತ್ತೆ ಈಗ ಕಫದೋಷ ಹೆಚ್ಚಾಗಿರುತ್ತೆ ಅನ್ನೋದು ತಿಳುವಳಿಕೆ ಇದ್ದರೆ ಆವಾಗ ಅದಕ್ಕೆ ತಕ್ಕನ ಹಾಗೆ ನೀವು ನಿಮ್ಮ ಲೈಫಲ್ಲಿ ಆ ಸ್ಟೆಪ್ಸನ್ನು ಇಡಲಿಕ್ಕೆ ಖಂಡಿತ ಅನುಕೂಲ ಆಗುತ್ತೆ ಮೊದಲನೇದು ವಯಸ್ಸು ನಮ್ಮ ಆಯಸ್ಸು ಆಯಸ್ಸಿನ ಮೊದಲ ಭಾಗದಲ್ಲಿ ಕಫದೋಷ ಪ್ರಧಾನವಾಗಿರ್ತದೆ ಹಾಗಾಗಿ ಮಕ್ಕಳನ್ನು ಮಕ್ಕಳು ನೋಡ್ಲಿಕ್ಕೆ ಅಷ್ಟು ಖುಷಿ ಆಗತ್ತೆ ನೋಡ್ಲಿಕ್ಕೆ ಚಂದ ಅನಿಸ್ತಾರೆ ಜೊತೆಗೆ ಮಕ್ಕಳಿಗೆ ಕಫ ಸಮಸ್ಯೆಗಳು ಬರುವ ಚಾನ್ಸಸ್ ಜಾಸ್ತಿ ಪದೇ ಪದೇ ನೆಗಡಿ ಆಗತ್ತೆ ಕಫ ಬರ ಕಫ ಆಗತ್ತೆ ಈ ಥರ ತೊಂದರೆಗಳಾಗ್ತವೆ ಹಾಗಾಗಿಯೇ ಕಫಕಾಲ ಮುಗಿತಾ ಇದ್ದಾಗೆ ಅಂದರೆ ಒಂದು ಹದಿನೈದು ಹದಿನಾರು ಹದಿನೆಂಟು ವರ್ಷ ಆಗ್ತಾ ಇದ್ದಾಗೆ ಪಿತ್ತ ಪ್ರಧಾನ ವಯಸ್ಸು ಸ್ಟಾರ್ಟ್ ಆಗುತ್ತೆ ಆ ಆ ಸಮಯದಲ್ಲಿ ಪಿತ್ತ ದೋಷ ಪ್ರಧಾನವಾಗಿರೋದರಿಂದ ಈ ಕಫದ ಸಮಸ್ಯೆಗಳು ಕಂಟ್ರೋಲಿಗೆ ಬರ್ತವೆ ಅದಕ್ಕೆ ನಿಮಗೆ ಡಾಕ್ಟರ್ಸ್ ಹೇಳೋದು ಅಯ್ಯೋ ನಿಮ್ಮ ಮಕ್ಕಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಒಂದು ಹದಿನಾಲ್ಕು ಹದಿನೈದು ವರ್ಷ ಆಗೋವರೆಗೆ ಹದಿನಾಲ್ಕು ವರ್ಷ ಆಗೋವರೆಗೆ ಅವನಿಗೆ ಸಮಸ್ಯೆ ಇರುತ್ತೆ ಆಮೇಲೆ ಅವನಿಗೆ ಆ ತೊಂದರೆ ಇರೋದಿಲ್ಲ ಕಫ ಸಮಸ್ಯೆಗಳು ಆ ಥರ ತೊಂದರೆಗಳು ಇರೋದಿಲ್ಲ ಅಂತ ಬಹುತೇಕವಾಗಿ ಅದರ ನಂತರ ಆ ಸಮಸ್ಯೆ ಇಲ್ಲದೇ ಇರೋದಕ್ಕೆ ಪಿತ್ತ ಪ್ರಧಾನ ವಯಸ್ಸು ಕಾರಣ ಆಗೋದು ಅಂದರೆ ಆ ಸಮಯದಲ್ಲಿ ಅದಕ್ಕೆ ಸಿಕ್ಕಾಪಟ್ಟೆ ಸಿಟ್ಟು ಬರೋದು ಅಥವಾ ಮುಖದಲ್ಲಿ ಒಂದು ಆ ಕಳೆ ಅಥವಾ ತೇಜಸ್ಸು ಅದು ಕಾಣೋದು ಅಥವಾ ಆ ಸಮಯದಲ್ಲಿ ನಾವು ಏನು ನಾನು ಏನು ಬೇಕಾದರೂ ಮಾಡ್ತೇನೆ ಅಥವಾ ಈ ವಾರಿಯರ್ ಅನ್ನುವ ಆ ಫೀಲಿಂಗ್ ಬರಲಿಕ್ಕೆ ಕಾರಣ ಪಿತ್ತ ದೋಷ ಯಾಕೆಂದರೆ ಪಿತ್ತಕ್ಕೆ ಆ ಗುಣ ಇದೆ ನಾನು ಆಲ್ರೆಡಿ ಈ ವಾತ ಪಿತ್ತ ಕಫ ದೋಷಗಳ ಗುಣಗಳ ಬಗ್ಗೆ ನಾನು ಮೂರು ನಾಲ್ಕು ವಿಡಿಯೋ ಮಾಡಿ ಹೇಳಿದ್ದೇನೆ ಸೊ ಅದನ್ನು ಇದೇ ಸೀರೀಸ್ನಲ್ಲಿ ಅದೇ ಪ್ಲೇ ಲಿಸ್ಟ್ಗೆ ಹೋಗಿ ನೋಡಿದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಇನ್ನು ಒಂದು ನಲವತ್ತೈದು ಇತ್ತೀಚೆಗೆ ನಲವತ್ತು ವರ್ಷದ ನಂತರ ಅಂತ ಹೇಳ್ಬೋದು ಅಷ್ಟು ವಯಸ್ಸಾದ ನಂತರ ವಾತ ದೋಷ ತನ್ನ ಪ್ರಭಾವವನ್ನು ತೋರಿಸಲಿಕ್ಕೆ ಶುರು ಮಾಡುತ್ತೆ ಅಪ್ಪ ವಾತ ದೋಷ ಪ್ರಿಡಾಮಿನೆಂಟಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಹಾಗಾಗಿ ಮೂಳೆ ಸೌಕಳಿ ಆಗೋದು ಮರೆವು ಜಾಸ್ತಿ ಆಗೋದು ಚರ್ಮ ಸುಕ್ಕ ಕಟ್ಟೋದು ಹೇ ಕೂದಲು ಉದುರೋದು ಅಥವಾ ನಮಗೆ ಒಂದು ರೀತಿ ಚಂಚಲ ಬುದ್ಧಿ ಇದು ಅನ್ನಿಸೋದು ಭಯ ಆಗೋದು ಅಥವಾ ಚಿಂತೆ ಜಾಸ್ತಿ ಆಗೋದು ಅದೇ ಇದೇ ಸಮಸ್ಯೆ ಅದೊಂದು ಸಮಸ್ಯೆ ನಮ್ಗೆ ಅರವತ್ತು ವರ್ಷಕ್ಕೆ ಬಂದಾಗ ಎಷ್ಟು ಚಿಂತೆ ಆಗ್ತಿತ್ತೋ ಆಗತ್ತೋ ಅಷ್ಟು ಅದರ ಅರ್ಧದಷ್ಟು ಕೂಡ ಹದಿನೆಂಟರಲ್ಲೋ ಹದಿನಾಲ್ಕರಲ್ಲೋ ಇಪ್ಪತ್ತೈದರಲ್ಲೋ ಬಂದರೆ ಆಗೋದಿಲ್ಲ ಯಾಕೆಂದರೆ ವಾತದೋಷ ಹೆಚ್ಚಾದಷ್ಟು ಈ ಭಯ ಶೋಕ ಚಂಚಲ ಬುದ್ಧಿ ಚಿಂತೆ ಇದೆಲ್ಲ ಹೆಚ್ಚಾಗುತ್ತೆ ದೇಹದಲ್ಲಿಯೂ ಕೂಡ ಈ ನಾನು ಆಗ ವಾತ ದೋಷದ ಬಗ್ಗೆ ಹೇಳುವಾಗ ಏನು ಗುಣಗಳು ಹೇಳಿದ್ನಲ್ಲೋ ರೂಕ್ಷ ಶೀತ ಖರ ಸೂಕ್ಷ್ಮ ಚಲ ಈ ಗುಣಗಳು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗ್ತವೆ ಇನ್ನು ಹಗಲಿನಲ್ಲಿ ಇಡೀ ದಿನವನ್ನು ನಾವು ಮೂರು ಭಾಗ ಮಾಡಿದರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಒಂದು ದಿನ ಅಂತ ಇಟ್ಕೊಳ್ಳುವ ಹಗಲು ಅಂತ ಇಟ್ಕೊಳ್ಳುವ ಅದನ್ನು ಮೂರು ಭಾಗ ಮಾಡಿದರೆ ಸುಮಾರು ಆರು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಆ ನಾಲ್ಕು ತಾಸು ಕವಪ್ರಧಾನ ಕಾಲ ಅಂತ ಹತ್ತು ಗಂಟೆಯಿಂದ ಎರಡು ಗಂಟೆಯವರೆಗೆ ಪಿತ್ತ ಪ್ರಧಾನ ಕಾಲ ಅಂತ ಎರಡು ಗಂಟೆಯಿಂದ ಆರು ಗಂಟೆಯವರೆಗೆ ವಾತಪ್ರಧಾನ ಕಾಲ ಅಂತ ಹೇಳ್ಬೋದು ಸೊ ನಾವು ಅದಕ್ಕೆ ಬೆಳಿಗ್ಗೆ ಏಳುವಾಗ ಆದಷ್ಟು ಆರು ಗಂಟೆ ಒಳಗೆ ಏಳಬೇಕು ಅಂತ ಯಾಕೆಂದರೆ ಕಫದ ಕಾಲದಲ್ಲಿ ಕಾಲದಲ್ಲಿ ಎದ್ದಾಗ ಕಫದ ಗುಣ ಗುರುಗುಣ ಅಂದರೆ ಹೆವಿ ಸೊ ನಾವು ಆರು ಗಂಟೆ ನಂತರ ಚುರುಕಾಗಿ ಹೇಳಲಿಕ್ಕೂ ಆಗೋದಿಲ್ಲ ಜೊತೆಗೆ ನಮಗೊಂದು ರೀತಿಯ ಹೆವಿನೆಸ್ ಇಡೀ ದಿವಸ ಇರಲಿ ಇರುವ ಸಾಧ್ಯತೆ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಿತ್ತ ಪ್ರಬಲವಾಗಿರುತ್ತೆ ಪಿತ್ತ ಅಂದರೆ ಅಗ್ನಿ ಆವಾಗ ನಮ್ಮ ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಪಿತ್ತ ಕಾಲದಲ್ಲಿ ಮಾತ್ರ ನಾವು ಆಹಾರವನ್ನು ಸೇವನೆ ಮಾಡಬೇಕು ಪಿತ್ತ ಕಾಲ ದಾಟಿದ ನಂತರ ನಾವು ಆಹಾರ ತೆಗೆದುಕೊಳ್ಳೋದಲ್ಲ ಇನ್ನು ಸಂಜೆ ಸಂಜೆ ಆಗ್ತಾ ಹೋದ ಹಾಗೆ ಬಹುತೇಕ ಜನರಿಗೆ ಸುಸ್ತಾಗೋದು ಒಂದು ರೀತಿಯ ಏನೂ ಕೆಲಸ ಮಾಡಲಿಲ್ಲ ಅಂದರೂ ಕೂಡ ಏನೋ ಮೈಕೆ ನೋವು ಇದೆಲ್ಲ ಕಾಣಿಸ್ಕೊಳ್ಳೋದು ಇದೆಲ್ಲ ಯಾಕಾಗತ್ತೆ ಅಂತಂದರೆ ವಾತ ಪ್ರಧಾನ ದೇಹ ಆಗ ಆಗೋದ್ರಿಂದ ಸ್ವಲ್ಪ ವಾತ ತನ್ನ ಪ್ರಿಡಾಮಿನೆನ್ಸ್ ಅನ್ನು ತೋರಿಸೋದ್ರಿಂದ ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ನನಗೆ ಬೆಳಗ್ಗೆ ಎದ್ದಾಗ ಒಂಥರ ಮೈಕೆ ಇರುತ್ತೆ ಸ್ಟಿಫ್ನೆಸ್ ಇರುತ್ತೆ ಆಮೇಲೆ ಮಧ್ಯಾಹ್ನ ಆಗ್ತಾ ಹೋದಾಗೆ ನನಗೆ ಆರಾಮಾಗುತ್ತೆ ಅಂತ ಆಗ ಅರ್ಥ ಮಾಡ್ಕೊಳ್ಬೇಕು ಅಲ್ಲಿ ಕಫದೋಷ ಸುಮಾರು ತೊಂದರೆ ಕೊಡ್ತಾಯಿದೆ ಅಂತ ಎಷ್ಟೋ ಜನರಿಗೆ ಸಂಜೆ ಆಗ್ತಿದ್ದಾಗೆ ಸಮಸ್ಯೆಗಳು ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಮೈಕೆ ನೋವು ಬರುತ್ತೆ ಸುಸ್ತು ಅನಿಸುತ್ತೆ ಆವಾಗ ವಾತ ದೋಷದ ಸಮಸ್ಯೆ ಆಗ್ತಾಯಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಇನ್ನು ನಾ ರಾತ್ರಿಯಲ್ಲಿ ಕೂಡ ಸುಮಾರು ಒಂದು ಆರು ಗಂಟೆಯಿಂದ ಹತ್ತು ರಾತ್ರಿ ಹತ್ತು ಗಂಟೆಯವರೆಗೆ ನಾವು ಕಫ ಪ್ರಧಾನ ಕಾಲ ಅಂತ ಹೇಳ್ಬೋದು ಸೊ ಆ ಕಫದ ಪ್ರಿಡಾಮಿನೆನ್ಸ್ ಇರುವಾಗ ಏನಾಗುತ್ತೆ ಅಂತಂದರೆ ನಮಗೆ ನಿದ್ದೆಗೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಕಫದ ಗುಣ ಗುರುಗುಣ ಶೀತ ಗುಣ ಅಲ್ವಾ ಸೊ ಸ್ನಿಗ್ಧ ಗುಣ ಇದೆಲ್ಲ ಗುಣಗಳಿರುವಾಗ ಸಹಜವಾಗಿ ನಿದ್ದೆ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅದು ನಾವು ಹತ್ತು ಗಂಟೆಯ ನಂತರ ಮಲಗಲಿಕ್ಕೆ ಹೋದರೆ ಆವಾಗ ಏನಾಗುತ್ತೆ ಅಂತಂದರೆ ಪಿತ್ತ ಪ್ರಧಾನ ಕಾಲದಲ್ಲಿ ನಮಗೆ ಅಷ್ಟು ಸುಖವಾದ ನಿದ್ದೆ ಬರಲಿಕ್ಕೆ ಸಾಧ್ಯ ಇಲ್ಲ ಸಹಜವಾಗಿ ಆಗ ನಮಗೆ ಉಷ್ಣದ ಕಾರಣದಿಂದಾಗಿ ಪಿತ್ತದ ಸರಗುಣದ ಕಾರಣದಿಂದಾಗಿ ನಾವು ನಮ್ಮ ಮನಸ್ಸು ಅಷ್ಟು ಚೆನ್ನಾಗಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು ವಾತಕಾಲದಲ್ಲಿ ಬೆಳಗ್ಗೆ ಎರಡು ಗಂಟೆಯಿಂದ ಆರು ಗಂಟೆ ಮಧ್ಯ ಸಮಯದಲ್ಲಿ ನಾವು ಹೇಳಲಿಕ್ಕೆ ಒಳ್ಳೆಯ ಸಮಯ ಎಷ್ಟೋ ಯೋಗಿಗಳು ಬೆಳಗ್ಗೆ ಎರಡು ಗಂಟೆ ಎರಡೂವರೆಗೆಲ್ಲ ಹೇಳ್ತಾರೆ ಆಗ ಅವರು ಆ ಎದ್ದು ಅವರ ಇಡೀ ದಿನದ ಚಟುವಟಿಕೆಯನ್ನು ಎಸ್ಪೆಷಲಿ ಧ್ಯಾನ ಇದನ್ನೆಲ್ಲ ಮಾಡ್ತಾರೆ ಅದು ಯಾಕೆ ಅನುಕೂಲ ಆಗುತ್ತೆ ಎಸ್ಪೆಷಲಿ ಪ್ರಾಣಾಯಾಮ ಆಸನಗಳು ಅಭ್ಯಂಗ ಇವುಗಳನ್ನೆಲ್ಲ ಮಾಡಲಿಕ್ಕೆ ವಾತಕಾಲ ತುಂಬ ಒಳ್ಳೆಯ ಕಾಲ ಇನ್ನು ಈ ನಾವು ಆಗ ಆ ಸಮಯದಲ್ಲಿ ಎಷ್ಟೋ ಬಾರಿ ಈಗೆಲ್ಲ ಎರಡು ಗಂಟೆಗೆ ಮಲಗೋದೆಲ್ಲ ಮಾಡ್ತಾರೆ ನಿದ್ದೆ ಬರ್ಬೋದು ಆದರೆ ಫ್ಯೂಚರಲ್ಲಿ ತುಂಬ ಸಮಸ್ಯೆಯನ್ನು ಅನುಭವಿಸ್ತಾರೆ ಯಾಕೆ ಅಂತಂದರೆ ವಾತ ಕಾಲದಲ್ಲಿ ನಾವು ನಿದ್ದೆ ಮಾಡಲಿಕ್ಕೆ ಹೋದರೆ ಎಂಥ ಕ್ವಾಲಿಟಿ ನಿದ್ದೆ ಬರಲಿಕ್ಕೆ ಸಾಧ್ಯ ವಾತದ ಗುಣ ಛಲಗುಣ ಲಘು ಗುಣ ಯೋಚನೆ ಮಾಡಿ ಒಂದು ಸಾರಿ ಆ ಗುಣಗಳಲ್ಲಿ ಗುಣದಿಂದ ನಿದ್ದೆ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಇದೆಯಾ ಕ್ವಾಲಿಟಿ ಸ್ಲೀಪ್ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ರಾತ್ರಿ ಹತ್ತು ಗಂಟೆಯ ಒಳಗೆ ಮಲಗಿ ಬೆಳಗ್ಗೆ ಆರು ಗಂಟೆಯ ಒಳಗೆ ಏಳುವ ರೂಢಿಯನ್ನು ನಾವು ಮಾಡಿಕೊಳ್ಳೇಬೇಕು ಆವಾಗ ರಾತ್ರಿ ತುಂಬ ಚೆನ್ನಾಗಿರಲಿಕ್ಕೆ ಸಾಧ್ಯ ಇನ್ನು ಊಟದ ಊಟ ಮಾಡಿದ ನಂತರ ಜೀರ್ಣ ಕಾಲ ಇದೆಯಲ್ಲ ಜೀರ್ಣಕಾಲದಲ್ಲಿ ಮೊದಲ ಕಾಲ ಮೊದಲ ಸಮಯ ಮೊದಲ ಒಂದು ಒನ್ ಥರ್ಡ್ ಟೈಮಲ್ಲಿ ಕಫದ ಪ್ರಿಡಾಮಿನೆನ್ಸ್ ಇರುತ್ತೆ ಆಮೇಲೆ ಪಿತ್ತ ಕೊನೆಯಲ್ಲಿ ವಾತ ಸೊ ಊಟ ಮಾಡಿದ ತಕ್ಷಣ ನಮಗೆ ದೇಹ ಭಾರ ಅನಿಸುತ್ತೆ ನಿದ್ದೆ ಬಂದಂಗೆ ಅನಿಸುತ್ತೆ ಯಾವುದೇ ಆ್ಯಕ್ಟಿವಿಟಿ ಮಾಡಬೇಕು ಅನಿಸೋದಿಲ್ಲ ಯಾಕೆಂದರೆ ಕಫದೋಷ ತನ್ನ ಪ್ರಾಬಲ್ಯವನ್ನು ಇಟ್ಕೊಂಡಿರುತ್ತೆ ಅದರ ನಂತರ ನಾವು ಚುರುಕಾಗ್ತೇವೆ ಒಂದು ಒಂದು ಸ್ವಲ್ಪ ಮಟ್ಟಿಗೆ ಜೀರ್ಣ ಆದ ನಂತರ ಚುರುಕಾಗ್ತೇವೆ ಯಾಕೆಂದ್ರೆ ಪಿತ್ತ ಚೆನ್ನಾಗಿ ಡೈಜೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ ಅರ್ಥ ಜಠರದಿಂದ ಕರುಳಿಗೆ ನಮ್ಮ ಆಹಾರ ಹೋಗಿದೆ ಅಲ್ಲಿ ಪಿತ್ತ ದೋಷ ಕೆಲಸ ಮಾಡ್ತಿದೆ ಅಂತ ಇನ್ನು ಬಹುತೇಕ ಜೀರ್ಣ ಆಗಿದೆ ಮಲ ತಯಾರಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ನಾವು ತೆಗೆದುಕೊಂಡಿರುವಂಥ ಆಹಾರ ಜೀರ್ಣ ಆಗಿ ಆ ಜಿ ಜೀರ್ಣದಿಂದ ಜೀರ್ಣ ಆದ ಆಹಾರದಿಂದ ಕೆಲವೊಂದು ಸಾರ ಭಾಗ ಅಂದರೆ ಅದರ ಏನು ನ್ಯೂಟ್ರಿಯೆಂಟ್ಸನ್ನೆಲ್ಲ ನಮ್ಮ ದೇಹ ಎಬ್ಸಾರ್ಬ್ ಮಾಡ್ಕೊಳ್ಳೋದು ಮತ್ತು ಬೇಡದೇ ಇರುವ ಭಾಗವನ್ನು ದೇಹ ಹೊರ ಅಂದರೆ ದೇಹ ಬೇಡ ಇದು ಬೇಡ ಅಂತ ಬೇರೆ ಮಾಡ್ತಿರುವಂಥ ಕಾಲ ವಾತಕಾಲ ಸೊ ಈ ವಾತಕಾಲದಲ್ಲಿ ನಮಗೆ ಇನ್ನೂ ಲೈಟ್ ಫೀಲ್ ಆಗುತ್ತೆ ದೇಹ ಹಗುರ ಅನಿಸುತ್ತೆ ಜೊತೆಗೆ ನಿಧಾನವಾಗಿ ನಮಗೆ ಹಸಿವು ಫೀಲ್ ಆಗಲಿ ಸ್ಟಾರ್ಟ್ ಆಗುತ್ತೆ ಸೊ ಆ ವಾತ ಪ್ರಧಾನ ಕಾಲದಲ್ಲಿ ನಾವು ಅಂದರೆ ಆ ಕೊನೆಯ ಭಾಗದಲ್ಲಿ ನಾವು ಊಟವನ್ನು ಮಾಡ್ತೇವೆ ಅಲ್ವಾ ಸೊ ಮುಂದಿನ ಊಟವನ್ನು ಮುಂದಿನ ಆಹಾರ ಸೇವನೆಯನ್ನು ಮಾಡ್ತೇವೆ ಅದಕ್ಕೆ ಆಯುರ್ವೇದ ಹೊಟ್ಟೆ ಖಾಲಿ ಇರುವಾಗ ಮೊದಲು ತುಪ್ಪವನ್ನು ಸಿಹಿಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳುತ್ತೆ ಕಾರಣ ಏನು ಅಂತಂದರೆ ಆ ವಾತ ದೋಷವನ್ನು ಕಂಟ್ರೋಲ್ ಮಾಡಬೇಕು ಅಂತ ಒಂದು ಎರಡು ಮೂರು ತಪ್ಪುಗಳನ್ನು ನಾವು ಈಶದಲ್ಲಿ ಮಾಡ್ತೇವೆ ಯೋಚನೆ ಮಾಡಬೇಕು ಮೊದಲನೇದಾಗಿ ಕಫ ತುಂಬ ಇರುವಾಗ ಅಂದರೆ ಊಟ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತನೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗಡೆ ಇನ್ನಿನ್ನೇನು ತಿಂತೇವೆ ಅಂತ ಆದರೆ ಆವಾಗ ತಪ್ಪಾಗುತ್ತೆ ಅಗ್ನಿ ತುಂಬ ಕೆಟ್ಟದಾಗ ಹಾಳಾಗುತ್ತೆ ನಾವು ಚೆನ್ನಾಗಿ ಹಸಿವೆ ಆದ ನಂತರ ಅಂದರೆ ಕಾಲ ಅದರ ಕಾಲ ಮುಗಿತಾ ಬಂದಿದೆ ವಾತ ಫುಲ್ಲು ಪ್ರಬಲ ಆಗಿದೆ ಅಂಥ ಸಂದರ್ಭದಲ್ಲಿ ಕೂಡ ನಾವು ಆಹಾರವನ್ನು ತೆಗೆದುಕೊಳ್ಳಿಲ್ಲ ಅಂತಂದರೆ ಖಂಡಿತ ಮುಂದೊಂದು ದಿನ ವಾತ ದೋಷದಿಂದ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಸೊ ಇವುಗಳೆಲ್ಲ ಬಗ್ಗೆ ನಾವು ಯೋಚನೆಯನ್ನು ಇಟ್ಕೊಳ್ಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಹಲವಾರು ಪ್ರಶ್ನೆಗಳು ಬರ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ನಾನು ಸಾಧ್ಯವಾದಷ್ಟು ಆಯುರ್ವೇದ ಸತ್ಸಂಗದ ವಿಡಿಯೋಕ್ಕೆ ಬರುವಂಥ ಪ್ರಶ್ನೆಗಳಿಗೆ ನಾನು ಕೆಲವಷ್ಟು ಪ್ರಯತ್ನ ಮಾಡ್ತೇನೆ ಉತ್ತರ ಕೊಡಲಿಕ್ಕೆ ಯಾಕೆ ಅಂತಂದರೆ ಉಳಿದ ಪ್ರಶ್ನೆಗಳಿಗಿಂತ ಇಲ್ಲಿ ಹೆಚ್ಚು ನಿಮಗೆ ಕನ್ಫ್ಯೂಷನ್ ಮತ್ತು ಹೆಚ್ಚು ಆಸಕ್ತಿ ಕೂಡ ಇರುತ್ತೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಈ ಆಯುರ್ವೇದದ ಬೇಸಿಕ್ಸ್ ವಿಷಯಗಳನ್ನು ಹಿಡ್ಕೊಂಡು ಬರ್ತೇನೆ ಅಲ್ಲಿಯವರೆಗೆ ಧನ್ಯವಾದ